ಅಲ್ಲಿ ಕರ್ನಾಟಕದ ಉದ್ದೇಶ ಪ್ರಮುಖವಾಗಿ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನೋ ಸಕ್ರಮವಾಗಿ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಕಲ್ಲು ಬೆಟ್ಟ ಗುಡ್ಡಗಳಿದ್ದಂಥ ಭೂಮಿಯನ್ನು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಸ್ಕೊಂಡು ಸಕ್ರಮತೆ ಮಾಡಿಸ್ಕೊಂಡು ಅದನ್ನು ಸಾಗುವಳಿ ಮಾಡಿಕೊಂಡು ಏನು ಅಂದರೆ ಇಲ್ಲಿ ರೈತರು ಬದುಕನ್ನು ಕಟ್ಕೊಂಡಿದ್ರು. ಇವತ್ತು ಅಂಥ ಭೂಮಿಯನ್ನು ಅಕ್ರಮವಾಗಿ ರಾತ್ರೋರಾತ್ರಿ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿನ ರೈತರಿಗಾಗಲಿ ಬೇರೆಯವ್ರಿಗಾಗಲಿ ಯಾವುದೇ ರೀತಿಯಾದಂಥ ಒಂದು ಮುನ್ಸೂಚನೆ ಕೊಡದೇನೆ ರಾತ್ರೋರಾತ್ರಿ ರಾತ್ರಿ 1 ಗಂಟೆಗೆ ಇವತ್ತು ಜೆ ಸಿ ಬಿಗಳನ್ನ ನೂರಾರು ಜೆ ಸಿ ಬಿಗಳನ್ನು ತೆಗೆದುಕೊಂಡು ಹೋಗಿ ಒಂದು ರೈತರನ್ನು ಅಲ್ಲಿಂದ ಉಪಲಬ್ಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಆ ಒಂದು ಅತಿಕ್ರಮ ಪ್ರವೇಶ ಏನು ಸರ್ಕಾರದ ಈ ಯಾವುದೇ ಅನುಮತಿ ಇಲ್ಲದಂಗೇನು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಸಿ ಪಿ ಎಂ ಪಕ್ಷ ಖಂಡಿಸ್ತದೆ. ಕೂಡಲೇ ಒಂದು ಆ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಅಕ್ರಮವಾಗಿ ಹಲವಾರು ರೀತಿಯಲ್ಲಿ ಬಿಲ್ಡರ್ಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಸಾವಿರಾರು ಎಕರೆ ಭೂಮಿಯನ್ನು ಕೆರೆ ಗುಂಟೆ ಕಾಲುವೆಗಳನ್ನು ಎಪ್ರೋಚ್ ಮಾಡಿಕೊಂಡು ಮಾರಾಟ ಮಾಡಿಕೊಂಡು ಅವರು ಕೋಟ್ಯಂತರ ರೂಪಾಯಿ ಗಳಿಸ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟುಬಿಟ್ಟು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಮತ್ತು ಬೇರೆ ಬೇರೆ ಇಲಾಖೆಯವರು ಇವತ್ತು ತಮ್ಮ ಬದುಕುಗಾಗಿ ಅನ್ನ ನೀಡ್ತಕ್ಕಂಥ ರೈತರನ್ನ ಇವತ್ತು ಒಕ್ಕಲೆಬ್ಬಿಸುವಂಥದ್ದು ಸರಿಯಲ್ಲ ಅನ್ನೋದನ್ನು ಇವತ್ತು ಸಿ ಪಿ ಎಂ ಪಕ್ಷ ನಾವು ಇವತ್ತು ಕಂಡೆ ಮಾಡ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಸುಮಾರು ಈಗಾಗಲೇ ಒಂದು 4,000 ಎಕರೆಗೆ ಭೂ ಮಂಜೂರಾತಿ ಸಮಿತಿ ರೈತರಿಗೆ ಪಾಣಿಯನ್ನು ಕೊಟ್ಟಿದೆ, ಸಾಗುವಳಿ ಚೀಟಿಯನ್ನು ಕೊಟ್ಟಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಒಂದು ನಾಯಕತ್ವದಲ್ಲಿ ಮತ್ತು ಎ ಸಿ ಅವರು ಮತ್ತು ತಹಸೀಲ್ದಾರ್ ಇವರೆಲ್ಲನೂ ಒಳಗೊಂಡಂತ ಇರತಕ್ಕಂಥ ಸಮಿತಿಗಳಲ್ಲಿ ಇವತ್ತು ಪ್ರತಿ ವರ್ಷ ಆ ಭೂ ಮಂಜೂರಾತಿ ಸಮಿತಿಯಿಂದ ಯಾರ್ಯಾರು ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೋ ಅವರಿಗೆ ಮಂಜೂರಾತಿ ಮಾಡುವಂಥ ಕೆಲಸ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ವತಂತ್ರ ನಂತರದಲ್ಲಿ. ನಿಮ್ಗೆ ಗೊತ್ತಿದ್ದಂಗೆ ಕೋಲಾರ ಜಿಲ್ಲೆಯಲ್ಲಿ ಭೂ ಚಳುವಳಿಯನ್ನು ಅಕ್ರಮ ಭೂಮಿ ಸಕ್ರಮ ಮಾಡಬೇಕು ಮತ್ತು ಜೋಡಿ ನಾಪ್ತಿ ರದ್ದತಿ ಆಗಬೇಕು ಅಂತ ಹೇಳ್ಬಿಟ್ಟು ರೈತರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿದಂಥ ಸಿ ಪಿ ಎಂ ಪಕ್ಷ ಆ ಹೋರಾಟದ ಫಲವಾಗಿ ಹಲವಾರು ಕಾನೂನುಗಳ ಮೂಲಕವಾಗಿ ಸಾವಿರಾರು ರೈತರಿಗೆ ಲಕ್ಷಾಂತರ ಎಕರೆ ಭೂಮಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಂಚಿಕೆ ಆಗಿದೆ. ಅದರ ಭಾಗವಾಗಿಯೇ ಇವತ್ತು ಶ್ರೀನಿವಾಸಪುರ ತಾಲೂಕನ್ನು ಮತ್ತು ಇತರೆ ನಮ್ಮ ಬೇರೆ ಬೇರೆ ತಾಲೂಕುಗಳಲ್ಲೂ ಭೂ ಮಂಜೂರಾತಿ ಆಗಿದೆ. ಇವತ್ತು ಭೂ ಮಂಜೂರಾತಿ ಸಮಿತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಬೇರೆ ಬೇರೆ ಇಲಾಖೆಗಳವರು ಇರ್ತಾರೆ, ಅವರೆಲ್ಲ ಇದ್ದ ಸಂದರ್ಭದಲ್ಲಿನೇ ಇವತ್ತು ಯಾರು ಫಾರ್ಮ್ ನಂಬರ್ 50, 53, 57 ಅರ್ಜಿಯನ್ನು ಹಾಕಿದ್ದಾರೆ. ಆ ಅರ್ಜಿಯನ್ನು ಹಾಕಿದ ನಂತರದಲ್ಲಿ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಹೋಗಿ ತನಿಖೆಯನ್ನು ಮಾಡಿ ಕೋಡಿ ಮಾಡಿ ಸರ್ವೆ ಮಾಡಿ ಅವರಿಗೆ ಸಾಗುವಳಿ ಚೀಟಿಯನ್ನು ಕೊಡ್ತಾರೆ. ಸಾಗುವಳಿ ಚೀಟಿ ಕೊಟ್ಟ ನಂತರದಲ್ಲಿ ಅವರು ರೈತರು ಏನು ಹಲವಾರು ವರ್ಷಗಳಿಂದ ಉತ್ತು ಬಿತ್ತು ಬದುಕನ್ನು ಕಟ್ಕೊಂಡಿದ್ದು ಅದರ ಮೂಲಕವಾಗಿ ಬೇರೆ ಬೇರೆ ತೋಟದ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಅದರಲ್ಲಿ ಟೊಮೆಟೊ ಬೆಳೆದಿರ್ತಕ್ಕಂಥ 100 ಎಕರೆಯಲ್ಲಿ ಬೆಳೆದ ರೈತರು ಇದ್ದಾರೆ, ಬೇರೆ ಹಲವಾರು ತೋಟಗಾರಿಕೆ ಬೆಳೆಗಳು ಮಾವಿನ ಗಿಡಗಳನ್ನು ಸಹ ಇವತ್ತು ಇವತ್ತು ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಾವಿರಾರು ಮರಗಳನ್ನು ಇವತ್ತು ಕಡಿದ ಕಟ್ ಮಾಡಿದ್ದಾರೆ ರಾತ್ರಿ. ಆ ರೈತರು ಗೊತ್ತೇ ಇಲ್ಲ ಇದು ಏನು ತೋರಿಸ್ತದೆ ಅನ್ನೋದನ್ನು ಪ್ರಶ್ನೆ. ಅದರ ಮತ್ತೇನೇ ಇವತ್ತು ಹಲವಾರು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ ಇದನ್ನು ತಿಳ್ಕೊಂಡು ಇದು ಇವರ ಭೂಮಿ ಮೇಲೆ ಅಕ್ರಮವಾಗಿ ತೆಗೆದುಕೊಂಡಂಗೆ ಇದನ್ನು ಹರಿದು ಬಿಸಾಕ್ತಾರೆ ಅಂತ ಹೇಳಿದ್ರೆ ಇದೇ ನಮ್ಮ ಬ್ರಿಟಿಷರ ಕಾಲದಲ್ಲಿ ಇದ್ದೀರಾ, ನಾವು ನಮ್ಮ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಇದ್ದೀರಾ, ನಮ್ಮ ಸ್ವತಂತ್ರ ಭಾರತದಲ್ಲಿ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ನಮ್ಗೆ ಮೂಡ್ತದೆ. ಇವತ್ತು ಕಳೆದ ಯಾವುದೋ ಮಹಾರಾಜರ ಕಾಲದಲ್ಲಿ ಅರಣ್ಯ ಇಲಾಖೆಯವರು ಅರ್ಜಿಯನ್ನು ಕೊಡ್ತಾರೆ ನಮ್ಗೆ ಅರಣ್ಯ ಇಲಾಖೆ ಭೂಮಿ ಬೇಕು ಅಂತ 1911 ಸ್ವತಂತ್ರಕ್ಕೆ ಬರೋದು ಮೊದಲು. ಅದ ನಂತರದಲ್ಲೇ ಕೊಟ್ಟಂತ ಕಾಪಿಯನ್ನ ಮಂಜೂರು ಕೆಲವು ಮಾಡ್ತಾರೆ, ಕೆಲವು ಗ್ರಾಮಗಳು ಇಷ್ಟು ಎಕರೆ ಅಂತ ಸರ್ವೆ ನಂಬರ್ ಸಮೇತವಾಗಿ ಹೇಳ್ತಾರೆ, ಆದ್ರೆ ಅದಕ್ಕೆ ಸ್ಕೆಚ್ ಅನ್ನ ಮಾಡಿರೋದಿಲ್ಲ. ಅದ ನಂತರದಲ್ಲಿ ಇವತ್ತು ಅವರೆಲ್ಲ ಇಟ್ಟುಕೊಂಡಾಗೇನೆ ಭೂ ಮಂಜೂರಾತಿ ಸಮಿತಿ ಮೂಲಕವಾಗಿ ಮಂಜೂರಾಗ್ತದೆ ರೈತರಿಗೆ. ಇವತ್ತು 2021 ಅರಣ್ಯ ಇಲಾಖೆ ಹೇಳಿಕೊಂಡಿಲ್ಲ ಅನ್ನೋ ಒಂದು ಅಧಿಕಾರಿ ಬಂದು ಡಿ ಸಿ ಅವ್ರಿಗೆ ಅರ್ಜಿಯನ್ನು ಬರೀತಾರೆ ನಮಗೆ ಇಷ್ಟು ಗ್ರಾಮಗಳದ್ದು ಇಷ್ಟು ಸರ್ವೆ ನಂಬರ್ಗಳಿದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಇವರು ಓಕೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಅವ್ರಿಗೆ ಓಕೆ ಕೊಡ್ತಾರೆ. ಇವರು ಗುರುತನ್ನು ಮಾಡಿಬಿಟ್ಟಿದೆ ಯಾರಿಗೆ ಸಾಗುವಳಿ ಚೀಟಿ ಇದೆಯಾ ಇಲ್ವಾ, 50, 53, 57 ಮೂಲಕ ಆಗಿದೆಯಾ ಇಲ್ಲ ಏನೇನು ನೋಡಿದ್ರೆ ಇವತ್ತು ಏಕಾಏಕಿ ಪೊಲೀಸರನ್ನ ಬಳಸಿ
ಇವತ್ತು ದೌರ್ಜನ್ಯ ಮಾಡಿ ರೈತರ ಮೇಲೆ ಕೇಸುಗಳು ಹಾಕ್ತಿರೋ ಒಂದು ದಾಳಿಯನ್ನು ಮಾಡಿ ಇವತ್ತು ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದು ಸಿಪಿಎಂ ಪಕ್ಷ ಖಂಡಿಸ್ತದೆ. ಅದ್ರ ಜೊತೆಗೆ ಇವತ್ತು ಬರೀ ಶ್ರೀನಿವಾಸಪುರ ತಾಲೂಕಲ್ಲ, ಇಡೀ ಜಿಲ್ಲೆಯ ಇತರೆ ತಾಲೂಕುಗಳಿಗೂ ಇದು ಭೂಮಿಯನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಅದನ್ನು ಇವತ್ತು ನಮ್ಮ ಪಕ್ಷ ಖಂಡಿಸ್ತದೆ. ನಮ್ಮ ಅಂದಾಜು ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಅವರು ಕುಸಿತಿರ್ತಕ್ಕಂಥದ್ದು ಸರಿಸುಮಾರು 25,000 ಎಕರೆಯನ್ನ ರೈತರಿಂದ ಕಿತ್ಕೊಳ್ಳುವಂತ ಕೆಲಸಕ್ಕೆ ಇವತ್ತು ಕೈಯಾಗ್ತದೆ ಅನ್ನುವಂಥದ್ದನ್ನ ನಮ್ಗೆ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಅದರಿಂದ ಇವತ್ತು ಜಿಲ್ಲಾಧಿಕಾರಿಗಳಲ್ಲಿ ಮತ್ತೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ರಿ, ಈ ಏಕಾಏಕಿ ಅಧಿಕಾರಿಗಳ ಒಂದು ದಾಳಿ ದೌರ್ಜನ್ಯವನ್ನ ನೀವು ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳೋದು ಬೇಡ. ಈಗ ಹಲವಾರು ನಿರೀಕ್ಷೆಯಲ್ಲಿ ಜನ ನಿಮ್ಗೆಲ್ಲರಿಗೂ ಓಟ್ ಹಾಕಿದ್ದಾರೆ. ಆ ಓಟ್ ಹಾಕಿರ್ತಕ್ಕಂಥ ರೈತರು ಅನ್ನದಾತರನ್ನ ಅನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಏನು ಇವತ್ತು ಅಧಿಕಾರಿಗಳು ಏಕಪಕ್ಷೀಯವಾಗಿ ಮಾಡ್ತಾ ಇದ್ದಾರೆ, ಅದನ್ನ ನಿಲ್ಲಿಸ್ಲಿಕ್ಕೆ ನೀವು ಕ್ರಮ ವಹಿಸಬೇಕನ್ನುವಂಥದ್ದನ್ನ ಸಿಪಿಎಂ ಪಕ್ಷದಿಂದ ನಾವು ಒತ್ತಾಯ